ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಈ ತಾಯಿಗೆ ಮನೆಯಲ್ಲೇ ಕೂಡ ನಾವು ಹರಕೆ ಮಾಡೋದ್ರಿಂದ, ಕಾಣಿಕೆ ಕಟ್ಟೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ತಾಯಿ ಒಳ್ಳೆಯವರು, ಕೆಟ್ಟವರು ಯಾರನ್ನು ಕೂಡ ಕೈ ಬಿಡೋದಿಲ್ಲ. ಆ ತಾಯಿನ ನಂಬಿ ಆ ತಾಯಿನ ಬೇಡ್ಕೊಂಡವರನ್ನ ಯಾರನ್ನು ಕೂಡ ತಾಯಿ ಕೈ ಬಿಡೋದಿಲ್ಲ. ಯಾಕಂದ್ರೆ ತಪ್ಪು ಮಾಡೋರು ಕೂಡ ಯಾವ ಪರಿಸ್ಥಿತಿಗೆ ಸಿಕ್ಕಿ ತಪ್ಪು ಮಾಡಿರ್ತಾರೆ ಅನ್ನೋದನ್ನ ವಿಮರ್ಶೆ ಮಾಡಿ ಎಲ್ರಿಗೂ ಕೂಡ ನ್ಯಾಯ ಕೊಡುವಂತ ತಾಯಿ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾರೇ ಆಗಿರ್ಬೋದು, ನಿಮಗೆ ತುಂಬಾ ಒಂದು ಹೊರಗಡೆನೆ ಬರಕ್ ಆಗದೇ ಇರುವಂತ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀರಾ ಅಂತಂದ್ರೆ, ಯಾರ ಹತ್ರನು ಹೇಳ್ಕೊಳಕ್ ಆಗದೇ ಇರುವಂತ ಪರಿಸ್ಥಿತಿಲಿ ನೀವು ಇದ್ದೀರಾ ಅಂತಂದ್ರೆ, ದಯವಿಟ್ಟು ಹೆದರ್ಕೊಳ್ಬೇಡಿ. ಮಂಗಳವಾರ ದಿನ ಈ ತಾಯಿಗೆ ನೀವು ಮನೆಯಲ್ಲೇ ಕಾಣಿಕೆ ಕಟ್ಟಿ ಹರಕೆನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ ಕಷ್ಟ ಪರಿಹಾರ ಆಗತ್ತೆ. ಅಷ್ಟೊಂದು ಶಕ್ತಿಯುತವಾದಂತ ದೇವಿ ಅಂತಾನೆ ಹೇಳ್ಬೋದು. ನಾವು ಕೂಡ ಅಷ್ಟೇ ಸ್ನೇಹಿತರೆ, ಆಗಾಗ ಈ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ನಮಗಂತೂ ನಾವು ಅನ್ಕೊಂಡಿದ್ದೆಲ್ಲನೂ ಕೂಡ ಆಗಿದೆ. ಹಾಗಾಗಿ ನಾನು ಕೂಡ ಅಷ್ಟೇ, ಯಾವ ರೀತಿ ಹರಕೆ ಮಾಡ್ಕೊಂಡಿದ್ದೆ, ನಾನು ಹೇಗೆ ಹರಕೆ ತೀರಿಸ್ತೇನೆ ಅನ್ನೋದನ್ನು ಕೂಡ ಈ ಹಿಂದೆನೆ ನಾನು ವಿಡಿಯೋನ ಹಾಕಿದ್ದೀನಿ. ನಮ್ಮ ಕಡೆನೂ ಅಷ್ಟೇ, ನಾವೆಲ್ಲರೂ ಕೂಡ ಆಗಾಗ ಹೋಗ್ತಾ ಇರ್ತೀವಿ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋನ ನಾನೀಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ. ಆ ಎರಡೂ ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋನು ಕೂಡ ನೋಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಈಗ ಅದು ಹೇಗೆ ಮನೆಯಲ್ಲೇ ಕಾಣಿಕೆ ಕಟ್ಟಿಡಬೇಕು, ಯಾವ ರೀತಿ ಮತ್ತೆ ಏನೇನು ಹರಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ರೀಸೆಂಟ್ ಆಗಿ ಈಗ ನಿನ್ನೆ ಮೊನ್ನೆ ಅಷ್ಟೇ ಒಂದು ಕಮೆಂಟ್ ಬಂದಿತ್ತು. ಅವ್ರ ಹೆಸರನ್ನ ಹೇಳ್ಬೋದು ಹೇಳಬಾರ್ದು ನನಗೆ ಗೊತ್ತಿಲ್ಲ. ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕಮೆಂಟ್ ಮಾಡಿದ್ರು. ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಾಳೆ ಮಂಗಳವಾರ ನೀವು ಮನೆಯಲ್ಲೇ ಹರಕೆನ ಕಟ್ಕೊಳ್ಳಿ, ಕಾಣಿಕೆಯನ್ನ ಕಟ್ಟಿಡಿ. ಆ ತಾಯಿಗೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನಿಮ್ಮ ಕಡೆ ನ್ಯಾಯ ಇತ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಆಸೆ ಖಂಡಿತ ನೆರವೇರುತ್ತೆ. ನಿಮ್ಮ ಕಮೆಂಟ್ ನೋಡಿದಾಗ ನನಗೆ ತುಂಬಾನೇ ನೋವಾಯಿತು. ಒಂದು ಮಾತು ಹೇಳ್ತೀನಿ, ನಮ್ಮ ಜನ ಎಷ್ಟೇ ಪ್ರಪಂಚ ಮುಂದುವರೆದ್ರೂ ಕೂಡ, ಬದಲಾದ್ರೂ ಕೂಡ, ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಅವರ ಬುದ್ಧಿ ಮಾತ್ರ ಬಿಡೋಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಕೊರೋನಾ ಬಂದಾಗ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಎಷ್ಟು ಗುಂಪು ಗುಂಪಾಗಿ ಅಂದರೆ ಒಟ್ಟೊಟ್ಟಿಗೆ ಎಷ್ಟು ಜನ ಸತ್ರು, ಎಷ್ಟೋ ಜನಕ್ಕೆ ಅಂದರೆ ಎಷ್ಟೋ ಜನ ದೇಹಗಳಿಗೆ ಅಂತ್ಯ ಸಂಸ್ಕಾರನೇ ಸಿಗಲಿಲ್ಲ. ಅವ್ರ ಕಡೆಯವರು ಅವ್ರ ಮುಖನೇ ನೋಡೋದಿಕ್ಕಾಗಲಿಲ್ಲ. ಈ ಥರ ಎಲ್ಲ ಆಯಿತು. ಏನು ಆಸ್ತಿ ಇದ್ದು ಏನು ಪ್ರಯೋಜನ ಅಲ್ವಾ ಸ್ನೇಹಿತರೆ? ಆ ಸಮಯಕ್ಕೆ ಯಾವ ದುಡ್ಡು ಆಸ್ತಿ ಕೂಡ ಬಂದು ನಮ್ಮನ್ನ ಕಾಪಾಡ್ಲಿಲ್ಲ. ನಮ್ಮವರೇ ಬಂದು ನಮ್ಮ ಮುಖ ನೋಡೋದಕ್ಕೂ ಕೂಡ ಆಗ್ಲಿಲ್ಲ. ಇಂಥ ಪರಿಸ್ಥಿತಿಲಿ ಇರುವಾಗ ಒಬ್ರು ದುಡ್ಡನ್ನ ಒಬ್ರು ತಿನ್ಕೊಂಡು ಏನು ಉದ್ದಾರ ಆಗಕ್ ಸಾಧ್ಯ? ಒಬ್ರ ಆಸ್ತಿನ ಇನ್ನೊಬ್ರು ಕಿತ್ಕೊಂಡು ಒಬ್ರು ಮೋಸ ಮಾಡಿ ನಾವು ಬದುಕ್ತೀವಿ ಅಂದ್ರೆ ಎಷ್ಟು ದಿನ ಬದುಕೋಕೆ ಸಾಧ್ಯ? ಅವರ ನಿಟ್ಟುಸಿರು ನಮ್ಮನ್ನ ಸುಮ್ಮನೆ ಬಿಡುತ್ತಾ? ಸ್ವಲ್ಪ ಯೋಚನೆ ಮಾಡಿ ಒಬ್ರನ್ನೊಬ್ರು ಅನುಸರಿಸ್ಕೊಂಡು ಹೋದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬನ್ನಿ ಈಗ ಯಾವ ರೀತಿ ಮನೆಯಲ್ಲಿ ಕಾಣಿಕೆ ಕಟ್ಟಿಡ್ಬೇಕು ಮತ್ತೆ ಯಾವ ರೀತಿ ಹರಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಸೋಮವಾರ ಬರ್ತಾ ಇದೆ. ಮಂಗಳವಾರ ಯಾರಿಗೆಲ್ಲ ಈ ರೀತಿ ಸಮಸ್ಯೆಗಳಿದೆ ಅವರೆಲ್ಲರೂ ಕೂಡ ಮನೆಯಲ್ಲಿ ಕಾಣಿಕೆ ಕಟ್ಟಿಡ್ಬೋದು. ಒಂದು ಕೆಂಪು ಬಟ್ಟೆನಲ್ಲಿ 11 ರೂಪಾಯಿಯನ್ನು ನೀವು ಕಾಣಿಕೆ ಕಟ್ಟಿಡಿ. ಶಿಂಶಾ ಮಾರಮ್ಮ ತಾಯಿ ಹೆಸರನ್ನ ನೆನೆಸ್ಕೊಳ್ಳಿ. ಸಂಜೆ ಮಾಡಿ ಈ ಕೆಲಸನ. 6 ಗಂಟೆ ನಂತರ ನೀವು ಈ ಕೆಲಸನ ಮಾಡಿ ಮನೆಯಲ್ಲಿ ಕಾಣಿಕೆ ಕಟ್ಟಿಟ್ಟು ನೀವು ಪ್ರಾರ್ಥನೆ ಮಾಡಿಕೊಡಿ. ನಿಮ್ದು ಏನು ಕಷ್ಟ ಇದೆಯೋ ಅದನ್ನು ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ದೇವರು ಮತ್ತು ರಾಕ್ಷಸರ ಕತೆ ಎಲ್ರಿಗೂ ಗೊತ್ತೇ ಇರುತ್ತೆ. ಈ ರಾಕ್ಷಸರು ಎಷ್ಟೇ ಬುದ್ಧಿ ಉಪಯೋಗಿಸಿ ದೇವರ ಹತ್ರ ವರ ಕೇಳಿದ್ರು ಕೂಡ ಅವರ ವರ ಅವರಿಗೆ ಶಾಪ ಆಗ್ತಾ ಇರತ್ತೆ ಅಲ್ವಾ? ಅದೇ ರೀತಿ ನಾವು ದೇವರ ಹತ್ರ ಏನೇ ಬೇಡಿದ್ರು ಕೂಡ ಕರೆಕ್ಟಾಗಿ ಸ್ಪಷ್ಟವಾಗಿ ಬೇಡ್ಕೊಳ್ಳಿ ಅಂತ ನಾನು ಅದಕ್ಕೆ ಹೇಳೋದು. ಏನಾಗಬೇಕು ಅಂತಿದೆಯೋ ಅದನ್ನ ಚಿಕ್ಕದಾಗಿ ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಅಷ್ಟೇನೆ. ಮತ್ತೆ ಒಂದೊಂದ್ಸಲ ಒಂದೊಂದ್ ರೀತಿ ಕೇಳಕ್ ಹೋಗ್ಬೇಡಿ. ಯಾವಾಗ್ಲೂ ಒಂದೇ ತರ ಇರಬೇಕು. ಮತ್ತೆ ದೇವರಿಗೆ ಕಾಣಿಕೆ ಕಟ್ಟಿ ಆದ್ಮೇಲೆ ನಿಮ್ಮ ಕಷ್ಟ ಏನಿದೆಯೋ ಅದನ್ನ ಹೇಳ್ಕೊಳ್ಳಿ. ಅದಾದ್ಮೇಲೆ ಅದ್ರ ಬದಲಾಗಿ ನೀವೇನು ಹರಕೆ ತೀರಿಸ್ತೀರಾ, ನೀವೇನು ಹರಕೆ ಮಾಡ್ಕೊಳ್ತೀರಾ ದೇವರಿಗೆ, ನಿಮ್ಮ ಕೈಲಾದಷ್ಟು ಮಾಡ್ಕೊಳ್ಳಿ. ತುಂಬಾ ದೊಡ್ಡ ದೊಡ್ಡದಾಗೆಲ್ಲ ಹರಕೆ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ನಮ್ಮ ಹರಕೆ ಯಾವ ರೀತಿ ಇರಬೇಕು, ಹರಕೆನ ಮರೆತು ಬಿಟ್ರೆ ನಾವು ಯಾವ ರೀತಿ ಎಲ್ಲ ಕಷ್ಟಗಳನ್ನ ಅನುಭವಿಸ್ತೀವಿ. ಹಾಗಾಗಿ ನಾವು ಹೇಗೆ ಹರಕೆ ಮಾಡ್ಕೊಳ್ಬೇಕು, ಸುಲಭವಾಗಿ ನಮ್ಮ ಕೈಲಿ ಆಗೋ ಥರ ಹರಕೆನ ಮಾಡ್ಕೊಳ್ಬೇಕು. ಎಷ್ಟೋ ಜನಕ್ಕೆ ನೀವು ನೋಡಿರ್ಬೋದು, ನಮಗೆ ಕೆಲಸ ಕಾರ್ಯ ಕೈ ಎತ್ತುತ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ, ಅದು ಇದು ಅಂತ ಏನಾದರೂ ನಾವು ಶಾಸ್ತ್ರ ಎಲ್ಲ ಕೇಳೋದಿಕ್ಕೆ ಹೋದಾಗ ಅವ್ರು ಹೇಳೋದು ಒಂದೇ ಮಾತು, ಏನೋ ಹರಕೆ ಇರುತ್ತೆ, ನೀವು ಹೆಣ್ಣು ದೇವ್ರಿಗೆ ಯಾವುದೋ ಹರಕೆ ಮಾಡ್ಕೊಂಡಿದ್ದೀರಾ, ತೀರಿಸಿಲ್ಲ, ಯೋಚನೆ ಮಾಡಿ ಅಂತಾರೆ. ಆದರೆ ಅವರು ಯಾವ ದೇವರಿಗೆ ನಾವೇನು ಹರಕೆ ಮಾಡ್ಕೊಂಡಿದ್ದೀವಿ ಅಂತ ಮಾತ್ರ ಅವ್ರು ಹೇಳೋದಿಲ್ಲ ನಮಗೆ. ಹಾಗಾಗಿ ಹರಕೆ ತುಂಬಾ ಸರಳ ಸುಲಭವಾಗಿರಬೇಕು, ಆ ರೀತಿ ಹರಕೆ ಮಾಡ್ಕೊಳ್ಳಿ. ಇನ್ನು ಈ ದೇವಿಗೆ ನೀವು ಹೇಗೆಲ್ಲ ಹರಕೆ ಮಾಡ್ಕೊಳ್ಬೋದಪ್ಪ ಅಂತಂದರೆ,
ಈ ದೇವಿನ ಗ್ರಾಮ ದೇವತೆ ಅಂತ ಕೂಡ ಪೂಜೆ ಮಾಡ್ತಾರೆ. ಹಾಗಾಗಿ ಹಿಂದಿನ ಕಾಲದಿಂದನು ಗ್ರಾಮ ದೇವತೆಗಳೆಲ್ಲರಿಗೂ ಕೂಡ ಬಲಿ ಕೊಡ್ತಾ ಇದ್ರು. ಅಂದ್ರೆ ಈಗಲೂ ಕೂಡ ಪದ್ಧತಿ ನಡ್ಕೊಂಡು ಬಂದಿದೆ, ಅಲ್ಲಿ ಕುರಿಮರಿಗಳನ್ನ ಬಲಿ ಕೊಡ್ತಾರೆ. ಹಾಗಾಗಿ ನೀವು ಆರೈಕೆ ಮಾಡ್ಕೊಳ್ಳೋರು ಆ ರೀತಿ ಕೂಡ ಮಾಡ್ಕೊಳ್ಬಹುದು. ಏನೇ ಈಗಿನ ಕಾಲದಲ್ಲಿ ಅದೆಲ್ಲ ತಪ್ಪು ಅಂದ್ರೂ ಕೂಡ ಆಗಿನಿಂದನೂ ಕೂಡ ನಡ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈಗ ಸ್ವಲ್ಪ ತಿಳುವಳಿಕೆ ಇರೋರು ಅದನ್ನೆಲ್ಲ ಬದಲಾಯಿಸ್ಕೊಂಡು ಬರ್ತಾ ಇದ್ದಾರೆ, ಆದ್ರೂ ಕೂಡ ತುಂಬಾ ಹಿರಿಯರು ಅದನ್ನೆಲ್ಲ ಬದಲಾಯಿಸೋದಿಲ್ಲ. ಮತ್ತೆ ಈ ಪದ್ಧತಿನೂ ಕೂಡ ಅಷ್ಟೇ, ತುಂಬಾ ಹಿಂದಿನಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಈಗಲೂ ಕೂಡ ತುಂಬಾ ಜನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅದನ್ನು ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ. ನಿಮ್ ಕೈಲಿ ಸಾಧ್ಯವಾದ್ರೆ ನೀವು ಆ ರೀತಿ ಕೂಡ ಆರೈಕೆ ಮಾಡ್ಕೊಳ್ಬಹುದು. ಮತ್ತೆ ಇನ್ನು ತುಂಬಾ ಜನಕ್ಕೆ ಏನಾದ್ರೂ ಪದೇ ಪದೇ ಮಾಟ ಮಂತ್ರ ಪ್ರಯೋಗ ಆಗ್ತಾನೆ ಇದೆ ನಮ್ಮ ಮೇಲೆ, ನಮ್ಗೆ ಮುಂದುವರಿಯೋದಕ್ಕೆ ಬಿಡೋದೇ ಇಲ್ಲ ಅಂತ ಅನ್ನೋರು, ಕಪ್ಪು ಕೋಳಿನ ಹರಕೆ ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡೋಗಿ ಬಿಡ್ಬೋದು. ಅಲ್ಲಿ ದೇವಸ್ಥಾನದಲ್ಲಿ ತಗೊಳ್ತಾರೆ, ಅದನ್ನು ಕೂಡ ಮಾಡ್ಬೋದು. ಮತ್ತೆ ಗರ್ಭಗುಡಿ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಗುಡಿ ಇದೆ, ಅಲ್ಲಿ ತಡೆ ಹೊಡೆಯೋದು ಅಂತ ಮಾಡ್ತಾ ಇರ್ತಾರೆ. ನೀವು ಬೇಕಾದ್ರೆ ಆಗಾಗ ಅಮಾವಾಸ್ಯೆ ದಿನ ಅಲ್ಲೋಗಿ ತಡೆ ಹೊಡೆಸ್ಕೊಂಡು ಬರ್ಬೋದು. ಮತ್ತೆ ಮೊಸರನ್ನ ಮಾಡಿಕೊಂಡು ಅಲ್ಲಿ ಭಕ್ತಾದಿಗಳಿಗೆ ಹಂಚ್ಬೋದು, ಮತ್ತೆ ಅಲ್ಲೇ ಒಂದು 5 ಜನಕ್ಕೆ ಹುಡಿ ತುಂಬೋದು. ಮತ್ತೆ ದೇವರಿಗೂ ಕೂಡ ಮಡ್ಲಕ್ಕಿ ಸೀರೆ ಎಲ್ಲಾನು ಕೂಡ ಕೊಡ್ಬೋದು, ದೇವಿಗೆ ಅಭಿಷೇಕ ಮಾಡಿಸ್ಬೋದು. ಈ ರೀತಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಸರಳ ಮತ್ತು ಸುಲಭವಾದಂತಹ ಅರ್ಕೆನ ಮಾಡ್ಕೊಳ್ಳಿ. ಮತ್ತೆ ಈ ದೇವಸ್ಥಾನಕ್ಕೆ ಹೋಗೋರು ಸಂಜೆ ದರ್ಶನ ಮಾಡ್ಬೋದು ಅಂತ ಹೇಳಿ ಲೇಟಾಗಿ ಹೋಗೋ ಹಾಗಿಲ್ಲ, ಬೆಳಗ್ಗೆ ಬೇಗನೆ ಹೋಗ್ಬೇಕು. ಬೆಳಗ್ಗೆ 4 ಗಂಟೆಯಿಂದ ಸಂಜೆ 5 ವರೆವರೆಗೂ ಮಾತ್ರ ದೇವಸ್ಥಾನ ತೆಗೆದಿರುತ್ತೆ. ಸಂಜೆ ಇಲ್ಲಿ ಯಾರು ಕೂಡ ಉಳ್ಕೊಳ್ಳೋ ಹಾಗಿಲ್ಲ, ಪುರೋಹಿತರು ಕೂಡ ಅಲ್ಲಿ ಇರೋದಿಲ್ಲ, ಎಲ್ಲರೂ ಕೂಡ ಬಂದ್ಬಿಡ್ತಾರೆ, ದೇವಸ್ಥಾನಕ್ಕೆ ಬೀಗನ ಹಾಕ್ಬಿಟ್ಟಿರ್ತಾರೆ ಸ್ನೇಹಿತರೆ. ಆಗಿಂದನು ಅಷ್ಟೇನೆ ಇಲ್ಲಿ ಯಾರು ಕೂಡ ಉಳ್ಕೊಳ್ಳೋದಿಲ್ಲ. ವರ್ಷಕ್ಕೆ ಒಂದೇ ಸಲ ಈ ತಾಯಿದು ಉತ್ಸವ ಆಗುತ್ತೆ, ಯುಗಾದಿ ಹಬ್ಬ ಒಂದು 3-4 ದಿನ ಇದೆ ಅನ್ನೋ ಹಾಗೆ ಇಲ್ಲಿ ಉತ್ಸವ ನಡೆಯುತ್ತೆ. ಆಗ ಮಾತ್ರ ಆ ಒಂದೇ ಒಂದು ದಿನ ಮಾತ್ರ ಇಲ್ಲಿ ಭಕ್ತಾದಿಗಳು ಉಳ್ಕೊಳ್ಬಹುದು. ಹಾಗಾಗಿ ಆದಷ್ಟು ಈ ದೇವಸ್ಥಾನಕ್ಕೆ ಹೋಗುವಂತವರು ಬೆಳಗಿನ ಜಾವ ಬೇಗ ಇಲ್ಲಿಂದ ಹೊರಟ್ರೆ ಬೇಗ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕು. ಮತ್ತೆ ಊಟದ ವ್ಯವಸ್ಥೆ ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿದೆ. ನಾನ್ ವೆಜ್ಜು ಮತ್ತೆ ವೆಜ್ಜು ಎರಡೂ ಕೂಡ ಊಟ ಸಿಗುತ್ತೆ ಅಲ್ಲಿ. ಯಾಕಂದ್ರೆ ತುಂಬಾ ಜನ ಹರಕೆ ತೀರಿಸೋರು ಅಲ್ಲೆಲ್ಲ ನಾನ್ ವೆಜ್ ಅಡಿಗೆನ ಮಾಡಿ ದೇವಿಗೆ ನೈವೇದ್ಯನ ಅರ್ಪಿಸಿ ಬರುವಂತ ಭಕ್ತಾದಿಗಳಿಗೂ ಕೂಡ ಊಟನ ಹಾಕ್ತಾರೆ. ಸಂಕೋಚ ಇಲ್ಲ ಅಂದ್ರೆ ಯಾರು ಏನ್ ಬೇಕಾದ್ರೂ ಹೋಗಿ ಊಟ ಮಾಡ್ಬೋದು. ನಾನ್ ವೆಜ್ ತಿನ್ನಲ್ಲ ಅನ್ನೋರು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ರಂಗನಾಥ ಅಂದ್ರೆ ಮಧ್ಯ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ, ಅಲ್ಲಿ ಹೋಗಿ ಊಟ ಮಾಡ್ಬೋದು. ಅಲ್ಲಿ ವೆಜ್ ಅಡಿಗೆ ಅನ್ನ, ಬೇಳೆ ಸಾರು, ಅನ್ನ, ಪಾಯಸ, ಈ ರೀತಿ ಅಲ್ಲಿ ವೆಜ್ ಊಟ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ನೀವು ಒಂದು ದಿನ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಸುತ್ತಮುತ್ತ ಒಳ್ಳೆಯ ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು. ಬ್ಲಫ್ ಇದೆ, ಮತ್ತೆ ದರ್ಗಾ, ಮತ್ತೆ ಸೋಮನಾಥೇಶ್ವರ ದೇವಸ್ಥಾನ, ಮೀನಾಕ್ಷಿ ಅಮ್ಮ ದೇವಸ್ಥಾನ, ಹೀಗೆ ತುಂಬಾ ಒಳ್ಳೆ ಒಳ್ಳೆ ದೇವಸ್ಥಾನಗಳಿದೆ, ಎಲ್ಲನೂ ಕೂಡ ನೀವು ದರ್ಶನ ಮಾಡಿಕೊಂಡು ಹೋಗ್ಬೋದು. ಬೆಂಗಳೂರಿಂದ ಹೊರಟವರಾದ್ರೆ ಕೊಳ್ಳೇಗಾಲ ರೂಟಿಂದನೂ ಹೋಗ್ಬೋದು, ಮತ್ತೆ ಮಳವಳ್ಳಿ ರೂಟಿಂದನೂ ಹೋಗ್ಬೋದು. ಮಳವಳ್ಳಿಯಿಂದ ಹೋಗೋರು ಬೆಂಗಳೂರಿಂದ ಮಳವಳ್ಳಿ, ಮಳವಳ್ಳಿಯಿಂದ ಸತ್ಯಗಾಲ ಯಾನ್ ಪೋಸ್ಟ್, ಅಲ್ಲಿಂದ ಅಲ್ಲಿಗೆ ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕಾಗತ್ತೆ. ಓನ್ ವೆಹಿಕಲ್ ಅಲ್ಲಿ ಹೋಗೋರು ಇದೇ ರೂಟಲ್ಲೇ ಹೋಗ್ಬೇಕು, ಬೆಂಗಳೂರಿಂದ ಮಳವಳ್ಳಿ, ಮಳವಳ್ಳಿಯಿಂದ ಸತ್ಯಗಾಲ ಯಾನ್ ಪೋಸ್ಟ್. ಅಲ್ಲಿ ಹೋಗಿ ಅಲ್ಲಿ ಅಕ್ಕಪಕ್ಕ ಅಂಗಡಿಯವ್ರನ್ನ ವಿಚಾರಿಸಿದ್ರೆ ರೂಟನ್ನ ತೋರಿಸ್ತಾರೆ, ಅಲ್ಲಿಂದ ತುಂಬಾನೇ ಹತ್ರ. ಇನ್ನು ಬಸ್ಸಲ್ಲಿ ಹೋಗೋರಾದ್ರೆ ಸತ್ಯಗಾಲ ಯಾನ್ ಪೋಸ್ಟ್ ಅಲ್ಲಿ ಸ್ಟಾಪ್ ಕೊಡ್ತಾರೆ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ಒಬ್ಬರಿಗೆ 20 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಆ ತರ ತಗೊಳ್ತಾರೆ. ಅಲ್ಲಿಂದ ಆಟೋದಲ್ಲಿ ಹೋಗ್ಬೋದು, ದೇವಸ್ಥಾನದ ಹತ್ರನೇ ಬಿಡ್ತಾರೆ. ಕೊಳ್ಳೇಗಾಲ ರೂಟಿಂದನೂ ಕೂಡ ಹೋಗ್ಬೋದು, ಕೊಳ್ಳೇಗಾಲಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಯಾನ್ ಪೋಸ್ಟ್ ಬರಬೇಕು. ಹಾಗಾಗಿ ತುಂಬಾನೇ ಹತ್ರನೇ ಇದೆ, ಬೆಂಗಳೂರಲ್ಲಿ ಇರೋರ್ಗಂತೂ ತುಂಬಾನೇ ಹತ್ರ ಈ ದೇವಸ್ಥಾನ. ಇನ್ನ ಬೇರೆ ಊರಿಂದ ಬರ್ತೀವಿ ಅನ್ನೋರು ನೀವು ಮಂಡ್ಯ ರೂಟಿಂದನೂ ಬರ್ಬೋದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಸತ್ಯಗಾಲ ಯಾನ್ ಪೋಸ್ಟ್, ಇದು ಈ ಅಡ್ರೆಸ್ಸು. ನಾನು ವಿಡಿಯೋದಲ್ಲೂ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೊಳ್ಳಿ. ಆದಷ್ಟು ಬೇಗನೆ ಹೋಗಿ ದೇವಿ ದರ್ಶನ ಮಾಡಿ. ಮನೆಯಲ್ಲೂ ಕೂಡ ಮಂಗಳವಾರ ದಿನ ಸಂಜೆ 6 ಗಂಟೆಗೆ ಈ ರೀತಿ ಕಾಣಿಕೆಯನ್ನು ಕಟ್ಟಿಟ್ಟು ಹರಕೆ ಮಾಡ್ಕೊಳ್ಳಿ. ನಿಮ್ಮ ಕೈಲಾದಂಥ ಸರಳ ಸುಲಭವಾದ ಹರಕೆನೇ ಮಾಡ್ಕೊಳ್ಳಿ. ದೇವರು ಪ್ರತಿಯೊಂದನ್ನು ನಮಗೆ ಅನುಭವಿಸೋದಕ್ಕೆ ಕೊಟ್ಟಿರೋದು, ನಮ್ಮಿಂದ ದೇವರಿಗೆ ಬೇಕಾಗಿರೋದು ಬರೀ ಭಕ್ತಿ ಒಂದೇನೆ. ನಮ್ಮಿಂದ ಇನ್ನೇನನ್ನು ನಿರೀಕ್ಷೆ ಮಾಡೋದಿಲ್ಲ ದೇವರು. ಹಾಗಾಗಿ ನಾನು 1000 ಹಾಕ್ತೀನಿ ಉಂಡಿಗೆ, 1000 ಹಾಕ್ತೀನಿ, ಅದನ್ನೆಲ್ಲ ಬಿಟ್ಟುಬಿಡಿ. ಆ ದುಡ್ಡು ನಮಗೆ ಇದ್ರೆ ನಮಗೆ ಉಪಯೋಗಕ್ಕೆ ಬರುತ್ತೆ, ಆಯ್ತಾ? ಸರಳ ಸುಲಭವಾದಂತಹ ಹರಕೆನೆ ಮಾಡ್ಕೊಳ್ಳಿ ಸಾಕು. ಈಗ ತಿಳ್ಕೊಂಡ್ರಲ್ಲ ಮನೆಯಲ್ಲೇ ಹೇಗೆ ಕಾಣಿಕೆ ಕಟ್ಟಿಡಬೇಕು, ಯಾವ ರೀತಿ ಹರಕೆ ಮಾಡ್ಕೊಳ್ಬೇಕು ಅಂತ. ಅದ್ರ ಜೊತೆಗೆ ನಾವು ಕೂಡ ಹೇಗೆಲ್ಲ ಹರಕೆ ತೀರಿಸಿದೀವಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ನಾವು ಅಷ್ಟೇ ತುಂಬಾನೇ ಒಂದು ದೊಡ್ಡ ಕೆಲಸಕ್ಕೇನೆ ನಾವು ಹರಕೆ ಮಾಡ್ಕೊಂಡಿದ್ವಿ. ಮತ್ತೆ ಆರೋಗ್ಯ ಸಮಸ್ಯೆಗೂ ಕೂಡ ಇಲ್ಲಿ ಹರಕೆ ಮಾಡ್ಕೊಳ್ಬಹುದು, ತುಂಬಾ ಬೇಗ ಪರಿಹಾರ ಸಿಗುತ್ತೆ, ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಹಾಗೇನೆ ನಾವು ಅಷ್ಟೇ ಹರಕೆ ಮಾಡ್ಕೊಂಡಾದ್ಮೇಲೆ ಯಾವುದೇ ಕಾರಣಕ್ಕೂ ಅಷ್ಟೇ ಹರಕೆ ತೀರಿಸೋಕ್ಕೋಸ್ಕರ ಸಾಲ ಮಾಡಬಾರ್ದು. ನನ್ನ ಉದ್ದೇಶ ಇದ್ದಿದ್ದು ಅದೇನೆ, ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ಮಾಡಬಾರ್ದು. ಎಷ್ಟು ವರ್ಷ ಆಗುತ್ತೋ ಆಗಲಿ, ನಾವು ದುಡ್ಡು ಸೇರಿಸಿ ಆಮೇಲೆ ಹರಕೆ ತೀರಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದಕ್ಕೆ 8 ವರ್ಷ ಆಯಿತು. ನಾನು ಅಂದ್ಕೊಂಡಿದ್ದ ರೀತಿ ಹರಕೆ ತೀರಿಸೋದಕ್ಕೆ 8 ವರ್ಷ ಆಯಿತು. ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಈಗ ಊಟ ಯಾರು ಬೇಕಾದರೂ ಹಾಕ್ಬೋದು, ಆದರೆ ಈ ರೀತಿ ಪುಣ್ಯಕ್ಷೇತ್ರಗಳಿಗೆ ಜೊತೆನಲ್ಲಿ ಜನನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸೋದಿದೆಯಲ್ಲ, ಅದಿನ್ನೂ ಪುಣ್ಯದ ಕೆಲಸ. ನನಗೂ ಅದೊಂದು ಆಸೆ ಇತ್ತು,
ಆಗಿತ್ತು. ಯಾಕಂದ್ರೆ ತುಂಬಾ ಜನ ಈ ದೇವಸ್ಥಾನಗಳನ್ನ ನೋಡಿರೋದಿಲ್ಲ, ಜೊತೆಗೆ ಕರ್ಕೊಂಡೋಗಿ ದೇವರ ದರ್ಶನ ಮಾಡಿಸಿ ನಮ್ ಕೈಲಾದಷ್ಟು ಊಟ ಉಪಚಾರ ಮಾಡೋದು ತುಂಬಾನೇ ಒಳ್ಳೇದು ಅನ್ನಿಸ್ತಾ ಇತ್ತು. ಹಾಗಾಗಿ ಅದೇ ರೀತಿ ಮಾಡ್ಬೇಕು ಮಾಡಿದ್ರೆ ಅಂತ ನಾನು ಅನ್ಕೊಂಡಿದ್ದೆ. ಆ ರೀತಿ ಮಾಡೋದಕ್ಕೆ ನನಗೆ 8 ವರ್ಷ ಆಯ್ತು. ಮೊದಲನೇ ಸಲ ದುಡ್ಡು ಸೇರಿಸಿ ಅದಕ್ಕೆ ತೀರಿಸಬೇಕು ಅನ್ಕೊಂಡಾಗ ಲಾಕ್ಡೌನ್ ಬಂತು, ಮೊದಲನೇ ಲಾಕ್ಡೌನ್. ಅದಾದ್ಮೇಲೆ ಮತ್ತೆ ಎರಡನೇ ಸಲ ಮಾಡ್ಬೇಕು ಅನ್ಕೊಂಡಾಗ್ಲೂ ಅದು ಇದು ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ. ಕೊನೆಗೆ ಈ ಸಲ ಅನ್ಕೊಂಡಾಗೇನೆ ಆಯ್ತು. ಹೋದ ವರ್ಷ ನಾವು ಮಾಡಿದ್ದು ತುಂಬಾನೇ ಚೆನ್ನಾಗಾಯ್ತು, ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ತುಂಬಾ ಜನ ಬಂದಿದ್ರು ನಮ್ಮ ಜೊತೆನೂ ಕೂಡ, 2 ಬಸ್ ಮಾಡಿ ನಾವು ಕರ್ಕೊಂಡು ಹೋಗಿದ್ವಿ. ತುಂಬಾನೇ ಚೆನ್ನಾಗಾಯ್ತು. ಅಷ್ಟೇ ಅಲ್ಲದೆ ಈಗ ನಾವು ಕರ್ಕೊಂಡು ಹೋಗಿರುವಂತ ನೆಂಟ್ರಿಸ್ಟ್ಗೆ ನಾವು ಅಡುಗೆ ಮಾಡಿ ಊಟನ ಹಾಕ್ತೀವಿ. ಆದರೆ ಅಲ್ಲಿ ವ್ಯಾಪಾರ ಮಾಡುವಂಥವ್ರಾಗಿರ್ಬೋದು, ಅಕ್ಕಪಕ್ಕ ಹಳ್ಳಿ ಜನಗಳು ಕೂಡ ಅಲ್ಲಿ ದೇವರ ದರ್ಶನಕ್ಕೆ ಅಂತ ಬರ್ತಾ ಇರ್ತಾರೆ, ಅವ್ರಿಗೂ ಕೂಡ ಏನಾದರೂ ಪ್ರಸಾದ ಕೊಡಬೇಕಲ್ಲ. ಯಾಕಂದರೆ ತುಂಬ ಜನ ಬೇರೆಯವರು ಅಡುಗೆ ಮಾಡಿರ್ತಾರಲ್ವ, ತುಂಬ ಸಂಕೋಚ ಪಟ್ಕೊಂಡು ಊಟಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಏನಾದರೂ ಪ್ರಸಾದ ಕೊಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಸ್ವಲ್ಪ ಮಟ್ಟಿಗೆ ಮೊಸರನ್ನ, ಕೇಸರಿಬಾತು ಮತ್ತು ಕಡಲೆಕಾಳು ಮುಸ್ಲಿ ಎಲ್ಲನೂ ಮಾಡಿ ಅಲ್ಲಿರೋರಿಗೂ ಕೂಡ ಹಂಚಿದ್ವಿ. ಎಷ್ಟು ಖುಷಿಯಾಯಿತು ಅಂದರೆ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಈ ರೀತಿ ನಾವು ಮಾಡ್ತೀವಿ ಅಂತ. ಆದರೆ ಯಾವಾಗಲೂ ಮನಸ್ಸಲ್ಲಿ ಮಾತ್ರ ನೆನೆಸ್ಕೋತಾ ಇದ್ದೆ, ಮಾಡಿದ್ರೆ ಈ ರೀತಿಯೇ ಮಾಡಬೇಕು, ನೀವು ನಮಗೆ ಅಷ್ಟು ಶಕ್ತಿನ ಕೊಡಬೇಕು ಅಂತ ಯಾವಾಗಲೂ ನೆನೆಸ್ಕೊಳ್ತಾ ಇದ್ದೆ. ಅದಾದಮೇಲೆ ನಾವು ಅರ್ಕೆ ತೀರಿಸಬೇಕು ಅಂತ ಡೇಟ್ ಫಿಕ್ಸ್ ಆದಮೇಲಂತೂ 1 ತಿಂಗಳು ನನಗೆ ನಿದ್ರೆನೂ ಬರ್ತಾ ಇಲ್ಲ. ಎಲ್ಲಿ ಕೂತರು ಎಲ್ಲಿ ನಿಂತರು ಇದೇ ಯೋಚನೆ. ಯಾಕಂದರೆ ಮಾಡ್ತೀವಿ, ಇಷ್ಟು ವರ್ಷ ಆಗಿದೆ ಹರಕೆ ಮಾಡ್ಕೊಂಡು, ಇಷ್ಟು ವರ್ಷ ಆದಮೇಲೆ ಹರಕೆ ತೀರಿಸ್ತಾ ಇದ್ದೀವಿ, ಎಲ್ಲೂ ಕೂಡ ಒಂದು ಸಣ್ಣ ಲೋಪ ಕೂಡ ಆಗಬಾರ್ದು, ಎಲ್ಲನೂ ಚೆನ್ನಾಗಾಗಬೇಕು ಅಂತ ತುಂಬಾ ಯೋಚನೆ ಮಾಡಿ ಕಷ್ಟಪಟ್ಟು ಕೊನೆಗೂ ಕೂಡ ತಾಯಿ ನಾನು ಹೇಗೆ ಆಸೆ ಪಟ್ಟಿದ್ನೋ ಅದೇ ರೀತಿಯೇ ಹರಕೆ ತೀರಿಸೋ ರೀತಿ ಆಯಿತು. ಅದೊಂದು ಮಾತ್ರ ನನಗೆ ಇವತ್ತಿಗೂ ಖುಷಿ ವಿಚಾರನೇ ಇದೆ ಸ್ನೇಹಿತರೆ. ಹಾಗಾಗಿ ಯಾವಾಗಲೂ ಒಳ್ಳೇದು ನೆನೆಸ್ಕೊಂಡ್ರೆ ಒಳ್ಳೇದೇ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಅಷ್ಟೇ, ಸಾಲ ಮಾಡಿರೋದು ನಾವೇ, ತೀರಿಸಬೇಕಾಗಿರೋದು ನಾವೇ. ಆ ತಾಯಿ ಆಯಸ್ಸು ಆರೋಗ್ಯ ದುಡಿಯೋ ಶಕ್ತಿ ಕೊಟ್ಟರೆ ಖಂಡಿತ ತೀರಿಸ್ತೀವಿ. ಅದನ್ನೇ ಬೇಡ್ಕೊಳ್ಳಿ ದೇವಿ ಹತ್ರ, ಖಂಡಿತ ಒಳ್ಳೇದಾಗತ್ತೆ. ಸಾಲ ಸಾಲ ಅಂತ ಯೋಚನೆ ಮಾಡೋಕೆ ಹೋಗಬೇಡಿ, ನಾವು ಚೆನ್ನಾಗಿದ್ರೆ ಸಾಲನ ತೀರಿಸ್ಕೊಳ್ಬೋದು. ನನಗೆ ತಿಳಿದಂತಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಾದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ. ಮತ್ತೊಂದು ಒಳ್ಳೆ ಪೂಜಾ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ, ಹೋಗಿ ಬರಲಾ.